ಈ ಗೀತೆಯಲ್ಲಿ ತಂಗಿಯಮ್ಮ ಸದ್ದೇ ಇಲ್ಲ ಅವಳದು. ಯಾಕೋ ಜೈಲಿಂದ ಬಂದ್ಮೇಲೆ ಹುಡುಗಿ ಫುಲ್ ಸೈಲೆಂಟ್ ಆಗೋಗ್ಬಿಟ್ಲಲ್ಲ. ಹಾವು ಹೆಡೆಯೋದಕ್ಕೂ ಮುಂಚೆ ಸೈಲೆಂಟಾಗೇ ಇರುತ್ತೆ, ಸತ್ತ ಹಾಗೆ ಮಲಗಿರುತ್ತೆ. ಅಂದ್ರೆ ನೀನೇನ್ ಹೇಳೋದು, ಬುಸ್ಸು ಅಂತ ಹೆಡೆ ಎತ್ತಿ ನಮ್ಗೆ ಕೂಕು ಬಿಡ್ತಾಳಂತಾನ? ಅವಳು ಅಂಥೋಳೆ ಅಲ್ವಾ, ಎಷ್ಟೊತ್ತಿಗೆ ಏನ್ ಮಾಡ್ತಾಳೆ ಅಂತ ಅಂದಾಜೆ ಮಾಡೋಕ್ಕಾಗಲ್ಲ. ಎಸ್, ಅವಳು ಸುಮ್ಮನಿದ್ದಾಳೆ ಅಂತ ನಾವು ಉಡಾಫೆ ಮಾಡೋ ಹಾಗೆ ಇಲ್ಲ. ಅವಳು ಏನಾದರೂ ಒಂದು ಪ್ಲಾನ್ ಮಾಡೇ ಮಾಡ್ತಾಳೆ. ಅವಳು ಏನು ಪ್ಲ್ಯಾನ್ ಮಾಡ್ತಾಳೆ ತಂಗಿಯವ್ವ? ಪ್ಲ್ಯಾನ್ ಮಾಡೋದ್ರಲ್ಲೂ ಪ್ಯಾನ್ ಮಾಡೋದ್ರಲ್ಲೂ ಪಂಟ್ರುಗಳು ನಾವುಗಳು ತಂಗಿಯವ್ವ. ಅದಕ್ಕೆ ಅಲ್ವೇ ಅವಳ ಪ್ಲ್ಯಾನನ್ನು ಹಂಗೆ ಪ್ಯಾನ್ ಮಾಡಿ ಅವಳನ್ನು ಪೊಲೀಸ್ ಜೀಪ್ ಹತ್ತಿಸಿದ್ದು. ಪಾಪ ಈಗ ಬೆಳಗ್ಗೆ ಸಾಯಂಕಾಲ ಅಂತ ದಿನಕ್ಕೆ ಎರಡು ಹೊತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕಬೇಕು ತಂಗಿಯವ್ವ. ಅಯ್ಯೋ ಯಾಕಪ್ಪ ಇಂಥ ಜೀವನ ಅಂತ ಅವಳ ಜೀವನದ ಬಗ್ಗೆ ಅವಳಿಗೆ ಜಿಗುಪ್ಸೊಟ್ಟಿರ್ಬೋದು. ಏನಂತೀಯಮ್ಮ? ಅವಳು ಅಷ್ಟು ಬೇಗ ಸೋಲೊಪ್ಕೊಳ್ಳೋ ಗಿರಾಕಿನೇ ಅಲ್ಲ ಮಾವ. ಹಂಗಂತೀಯ? ನಮ್ಮನ್ನು ಹಿಡಿಯೋಕಂತಾನೆ ಯಾವುದೋ ಬಲೆ ಹೆಣಿತಾ ಇರ್ತಾಳೆ. ಶ್ರುತಿ ಶ್ರುತಿ, ಅವಳು ಎಂಥ ಬಲೆ ಹೆಣೆದ್ರು ಆ ಬಲೆಯನ್ನು ತೂತ್ ಮಾಡಿ ನುಸುಳ್ಕೊಂಡು ಈಚೆ ಬರುವಂಥ ತಾಕತ್ತಿರೋಳು ನನ್ನ ತಂಗಿಯಮ್ಮ. ಅಂಥ ಕೊಲೆಗಾತಿ ಇದು, ಸಾರಿ ಸಾರಿ, ಅಂಥ ಕಲೆಗಾತಿಯವಳು ಅಲ್ಲ ತಂಗಿಯಮ್ಮ. ನನ್ನ ತಂಗಿಯಮ್ಮ ಅವಳಿಗೆ ಹೆಂಗೆಲ್ಲ ಆಪಿಟ್ಟಿದ್ದಾಳ ಗೊತ್ತೋ ನಿಂಗೆ? ಒಂದು ಕಡೆಯಲ್ಲಿ ಅವಳ ಅಪ್ಪ ಬಿ ಪಿ ಆ ಮನೆಗೆ ದುಡ್ಡು ಕಳಿಸ್ತಿಲ್ಲ, ಇದಕ್ಕೆ ದುಡ್ಡಿಲ್ಲ. ಪಾಪ ಇವಳೇ ಬೆಳಗಾನ ಎದ್ದು ಹೂ ಮಾರಿ ದುಡ್ಡು ಹೊಂಚಬೇಕು. ಅಲ್ಲಿ ಹೋದ್ರೆ ಜನರೆಲ್ಲ ಚೀ ತುಪ್ಪಕ್ಕಂತ ಕ್ಯಾಕರ್ಸ್ ಉಗಿತಾರೆ, ಅದನ್ನೆಲ್ಲ ಸಹಿಸ್ಕೋಬೇಕು. ಅಣ್ಣ ಬರ್ತೀನಿ ಅಂತ ಹೇಳಿದ್ರಲ್ಲೋ, ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಅಣ್ಣ ಬಂದರು ಅನ್ಸುತ್ತೆ, ಬನ್ನಿ ಹೋಗೋಣ. ಕ್ವಶನ್ ಕೇಳಿದ್ದೇ ಲೇಟು, ಅದು ರಾಂಗ್. ಫಾಲೋ ಮೀ. ಡೇನು ಡೇನು ಏನು ತಿನ್ನಕ್ಕೇನು ಕೊಟ್ಟಿಲ್ವಾ? ಅಣ್ಣ ಪಾಪ ಇಳಿದೋಗಿದ್ದಾರೆ. ಹಾಕೊಳ್ಳ ಅಮ್ಮ. ಹೂ, ಇದನ್ನ ಹಾಕೊಂಡ್ರೆ ಕಣ್ಣು ಹಿಂಗೆ ಹೋಗುತ್ತೆ, ನಿಮ್ಗೆ ಇರ್ಲಿಪ್ಪ ಇದು. ಹಾ, ಡೆನ್ನನ ಡೆನ್ನನ ಡೇನಿಯಲ್ಲ, ಡೆನ್ನನ ಡೆನ್ನನ ಡೇನಿಯಲ್ಲ, ಡೆನ್ನನ ಡೆನ್ನನ ಡೇನಿಯಲ್ಲ. ನಿನ್ನ ಹಂಗಂಗೆ ಮುಗಿಸೋಣ ಅಂತಂದ್ರೆ ಮುಗ್ಸಕ್ಕೂ ಮನಸ್ಸು ಬರ್ತಿಲ್ಲ ಕಣ. ಅಲ್ಲ, ನಾವು ಎಷ್ಟು ಜನರಿಗೆ ಅಂತ ಮೋಕ್ಷ ಕರುಣಿಸೋದಲ್ವಾ, ನಮ್ಗೆ ಅದಕ್ಕೊಂದು ಲಿಮಿಟ್ ಅಂತಿಲ್ವಾ? ಕರೆಕ್ಟ್ ಅಲ್ವಾ? ಏ, ಕೂದಲು ಚೆನ್ನಾಗಿದೆ ಅಣ್ಣಂದು, ನೀವು ಮಾಲಿಶ್ ಎಲ್ಲ ಮಾಡಲ್ವಾ ಅಣ್ಣನಿಗೆ? ಹೇಗಾದ್ರೂ ಮಾತಾಡಿಸ್ಬೇಕಲ್ಲ. ಕಾಫಿ ಮಾಡ್ಕೊಂಬರ್ತೀನಿ, ಕಾಫಿ ಕೊಡ್ತಾ ಅವ್ರನ್ನ ಮಾತಾಡಿಸ್ಬೋದು. ಹಲೋ, ನೀವೆಲ್ಲ ಹೇಳಿದ್ರೆ ಪಾಠ ಮಾಡು ಅಂತ, ಬಟ್ ನನಗೆ ಪಾಠ ಮಾಡಕ್ಕೆ ಬರಲ್ಲ ಕಣ್ರು. ನಾನು ಪಾಠ ಮಾಡಿದ್ರೆ ಇವರೆಲ್ಲ ನಗ್ತಾರಷ್ಟೇ. ಗುರು, ನೀನೇನು ಲೆಕ್ಚರರ್ ಥರ ಪಾಠ ಮಾಡು ಅಂತ ಹೇಳ್ತಿಲ್ಲ, ನಿಂಗೆ ಎಷ್ಟು ಬರುತ್ತೋ ಅದನ್ನೇ ಹೋಗಲ್ಲಿ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾ ಇರೋದು. ಸರಿ, ಆಹ್.
ಅಳಿಯಂದ್ರೆ ಕಾಫಿ ತಗೊಳ್ಳಿ. ಹೇಗಿದ್ದೀರಾ? ತುಂಬ ಸ್ವರ್ಗೋಗ್ಬಿಟ್ಟಿದ್ದೀರಾ? ಕಾಫಿ ತಗೊಳ್ಳಿ, ಆರೋಗುತ್ತೆ. ಯೋಗಿ ಬ್ರೋ, ನೀವೇನಿಲ್ಲಿ? ಎಕ್ಸ್ಪೆಕ್ಟ್ ಮಾಡದೇ ಇರೋ ಕಡೆ, ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ದಂಗ್ ಬರೋನೇ ಈ ಯೋಗಿ ಅಲಿಯಾಸ್ ಯೋಗೇಂದ್ರ. ಖುಷಿ ಆಯ್ತು ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನನಗೂ ತುಂಬಾ ಖುಷಿ ಆಯ್ತು. ನೀವು ನೋಡಿ, ಎಷ್ಟೋ ಒಂದಿನ ಆಗೋಗಿತ್ತು, ಮೇ ಬಿ ವರ್ಷನೇ ಆಗೋಯ್ತು ಅನ್ಸುತ್ತೆ ಅಲ್ವಾ? ಹಾ ಬ್ರೋ, ಇಷ್ಟ ದಿನ ಎಲ್ಲೋಗಿದ್ದೆ, ಎಲ್ಲಿದ್ದೆ? ಈ ನಡುವೆ ಕಾಣಿಸ್ತಾನೆ ಇರ್ಲಿಲ್ಲ. ಓಹೋ, ಅದಾ, ಮುಂಬೈಯಲ್ಲಿ ಎರಡು ಫಿಲ್ಮ್ ಟ್ರೈನಿಂಗ್ ತಗೊಂಡು, ಎರಡು ಫಿಲ್ಮ್ ಏಜೆನ್ಸಿಯಲ್ಲೆಲ್ಲ ಕೆಲಸ ಮಾಡಿ ಫುಲ್ ಕಲ್ತ್ಕೊಂಡು ಬಂದಿದ್ದೇನೆ. ಯುನೋ ಐ ಆಮ್ ಎ ಡೈರೆಕ್ಟರ್ ನೌ. ಆದ್ರೆ ನಿನ್ನಿಂದ ನನಗೊಂದು ಫೇವರ್ ಆಗ್ಬೇಕು, ಅದಕ್ಕೆ ನಿನ್ನ ಮನೆ ತನಕ ಹುಡ್ಕೊಂಡು ಬಂದಿರೋದು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಏನ್ ಬ್ರೋ ಅದು? ನನ್ನ ಹೆಸರು ಡೈರೆಕ್ಟರ್ ಲಿಸ್ಟ್ ಅಲ್ಲಿ ಸೇರೋಕೆ ನಿನ್ ಹೆಲ್ಪ್ ಬೇಕಮ್ಮ. ನನ್ನ ಹೆಲ್ಪಾ? ನಾನೇನ್ ಮಾಡ್ಬೇಕು? ಸಿಂಪಲ್, ನಾನು ನಿಮ್ಮಿಬ್ಬರು ಫೋಟೋ ತೋರಿಸಿ ಇವರೇ ಮಾಡೆಲ್ ಅಂತ ಓಕೆ ಮಾಡ್ಕೊಂಡು ಬಂದಿದ್ದೀನಿ. ಏನಿಲ್ಲ, 5 ಪ್ರಾಡಕ್ಟ್ 3 ಡೇಸ್ ಶೂಟ್. ನೀನು ವಿಜಿ ಆಕ್ಟ್ ಮಾಡಿಬಿಟ್ರೆ ನನ್ನ ಲೈಫ್ ಶಟ್ಲ್. ಯಾಕಂದ್ರೆ ಇವ್ರದ್ದು ಅದಕ್ಕೆದು ಎಂತಲ್ಲೋ ಅಂತ ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದೀನಿ. ಆಗ ನನ್ನ ಲವ್ನ ಇಷ್ಟಪಡದೇ ಇದ್ರು, ಇವ್ರ ಲವ್ ಮೇಲೆ ಒಂಥರ ರೆಸ್ಪೆಕ್ಟ್ ಇತ್ತು. ಅಂಥ ಪ್ರೀತಿ ಈಗ ನನ್ನಿಂದ ಮುಡ್ದೋಗೋದು ನನಗೆ ಇಷ್ಟ ಇಲ್ಲ. ಏನಂತೀಯಮ್ಮ? ಹಾ ವಿಜಿ, ನನಗೇನು ಪರವಾಗಿಲ್ಲ. ನಿಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗಲೂ ಪ್ರೋತ್ಸಾಹ ಕೊಡಬೇಕು ಅಂತ. ನೀನ್ ಆಕ್ಟ್ ಮಾಡೋದ್ರಿಂದ ಇವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನ್ ಯಾಕೋ ಬೇಡ ಅಂದ್ಲಿ? ನನಗೇನು ಒಬ್ಜೆಕ್ಷನ್ ಇಲ್ಲ, ನೀನ್ ಒಪ್ಕೋ. ಮೇಡಮ್ ಅಂತ ಒಪ್ಕೊಂಡ್ಬಿಟ್ರಲ್ಲ ಮೇಡಮ್, ಅದಕ್ಕೇನು ಹೇಳೋದು, ದೊಡ್ಡ ಮರಣಕ್ಕೆ ದೊಡ್ಡ ಬುದ್ಧಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಥ್ಯಾಂಕ್ ಯು, ಬರ್ತೀನಿ ಮೇಡಮ್. ಮಗ ಥ್ಯಾಂಕ್ ಯು ಸೋ ಮಚ್. ಮಿಕ್ಕಿ ಡೀಟೇಲ್ಸ್ ಎಲ್ಲ ನಾನು ಕಾಲ್ ಮಾಡಿ ಹೇಳ್ತೀನಿ. ಓಕೆ ಬಾಯ್. ಮಂದಬಿಟ್ಟ ಹೋದಬಿಟ್ಟ. ನೀನ್ ಯಾಕೆ ಹಾಗೆ ಹೇಳ್ದೆ? ಸುಮ್ಮನೆ ಇರೋದಕ್ಕೆ ಆಗೋದಿಲ್ವ ನಿನಗೆ? ಅಲ್ಲ ಅಲ್ಲ ತಂಗಮ್ಮ, ನನಗೆ ಅವನು ಅವನ ಕಣ್ಣೀರು ನೋಡಿ ಕರಳು ಕಿತ್ತು ಬಂದಂಗಾಯ್ತು ತಂಗಮ್ಮ, ಅದಕ್ಕೆ ನಾನು ಹಂಗಂದೆ ಅಷ್ಟೇ. ಅಲ್ಲ ಆಮೇಲೆ ನೀನೇ ಹೇಳಿದ್ಯಲ್ಲ ತಂಗಮ್ಮ,